ಮಾಲೂರಲ್ಲಿ ಮುಗಿಯದ ಬಿಜೆಪಿ ಟಿಕೆಟ್ ಫೈಟ್ ವಲಸಿಗರ ವಿರುದ್ಧ ರೊಚ್ಚಿ ಗೆದ್ದ ಊಡಿ ವಿಜಯ್ ಕುಮಾರ್ ಸಚಿವ ಮುನಿರತ್ನ ಬಿಜೆಪಿ ಪಕ್ಷ ಹಾಳು ಮಾಡ್ತಾ ಇದ್ದಾರಾ ಎಸ್ ವೀಕ್ಷಿರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕೋಲಾರ ರಾಜಕಾರಣ ಒಂದ್ ರೀತಿ ವಿಚಿತ್ರ ತಿರುವುಗಳ ಮೇಲೆ ತಿರುವು ಪಡಿತಾ ಇದೆ ವಿಶೇಷವಾಗಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ ಮಾಲೂರಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ನಂಜೆ ಗೌಡ್ ಇದ್ದಾರೆ ಬಿಜೆಪಿಯಿಂದ ಯಾರಪ್ಪ ಟಿಕೆಟ್ ಆಕಾಂಕ್ಷಿ ಅಥವಾ ಟಿಕೆಟ್ ಯಾರಿಗಾಗಬಹುದು ಅಂದ್ರೆ ಇಬ್ಬರ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ ಮೂರನೇ ಅವರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಜೆಡಿಎಸ್ನ ರಾಮೇಗೌಡರು ಫೈನಲ್ಲು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಈ ನಡುವೆ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಉ ಡಿ ವಿಜಯ್ ಕುಮಾರ್ ರೊಚ್ಚಿಗೆದ್ದಂತೆ ಕಾಣಿಸ್ತಾ ಇದೆ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಯಾರ ಮೇಲೆ ಬಿ ಜೆ ಪಿಯವ್ರ ಮೇಲೆ ಇದೇ ಬಿ ಜೆ ಪಿ ಸರ್ಕಾರ ರಚನೆ ಆಗೋದಕ್ಕೆ ಯಾರು ಕಾರಣ ಇವತ್ತೇನು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಬಿ ಜೆ ಪಿಗರು ಬಿ ಜೆ ಪಿ ರಾಜ್ಯದಲ್ಲಿ ಅರಳೋಕ್ಕೆ ಯಾರು ಕಾರಣ ಆದರೂ ಅವರ ವಿರುದ್ಧ ಈಗ ಉ ಡಿ ವಿಜಯ್ ಕುಮಾರ್ ತಿರುಗಿ ಬೀಳ್ತಾ ಇದ್ದಾರೆ ಈ ಒಂದು ಅರ್ಥ ಆಗ್ತಿಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷರೇ ಅವರು ಒಪ್ಕೊಂಡಿದ್ದಾರೆ ಬಿಜೆಪಿಯ ಸಿ ಎಮ್ ಎ ಅವ್ರು ಒಪ್ಕೊಂಡಿದ್ದಾರೆ ಬಿಜೆಪಿ ಎಲ್ಲ ಹೈಕಮಾಂಡ್ ನಾಯಕರು ಒಪ್ಕೊಂಡು ಅವ್ರಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ದಾರೆ ಆದರೆ ಮಾದೂರಿನ ಟಿಕೆಟ್ ಆಕಾಂಕ್ಷೆ ಆಗಿರ್ತಕ್ಕಂಥ ಊ ಡಿ ವಿಜಯ್ ಕುಮಾರ್ಗೆ ಮಾತ್ರ ಅವ್ರು ನೋಡಿದ್ರೆ ಆಗ್ತಾಯಿಲ್ಲ ಯಾರವರು ಮಂತ್ರಿ ಏನು ಮಾಡ್ತಾ ಇದ್ದಾರೆ ಮಂತ್ರಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ಹಾಳು ಮಾಡ್ತಾ ಇದ್ದಾರೆ ಹೋದಾಗೆಲ್ಲ ಬೇರೆ ಬೇರೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡ್ತಾಯಿದ್ದಾರೆ ಯಾರವರು ಕೋಲಾರಕ್ಕೆ ಬಂದರೆ ಕೋಲಾರಲ್ಲಿ ಎರಡು ಬಣ ಮಾಡಿಟ್ಟಿದ್ದಾರೆ ಮಾದೂರಲ್ಲೂ ಕೂಡ ಎರಡು ಬಣ ಆಗಿದೆ ಕೆ ಜಿ ಎಫಲ್ಲಿ ಎರಡು ಬಣ ಆಗಿದೆ ಬಂಗಾರಪೇಟೆಯಲ್ಲಿ ಎರಡು ಬಣ ಮಾಡ್ತಿದ್ದಾರೆ ಇವರು ಬಿ ಜೆ ಪಿ ಕಟ್ಟೋ ಬದಲು ಬಿ ಜೆ ಪಿನ ಹಾಳು ಮಾಡ್ತಾಯಿದ್ದಾರೆ ಏನು ಮಾಡ್ತಿದ್ದಾರೆ ಇದು ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಊ ಡಿ ವಿಜಯಕುಮಾರ್ ಅವರ ಮಾತುಗಳು ಮಂತ್ರಿ ಮುನಿರತ್ನ ಅವರು ಬಿ ಜೆ ಪಿ ಕಾರ್ಯಕರ್ತರಿಗೆ ಧಮಕಿ ಆಗ್ತಾರೆ ಪಕ್ಷವನ್ನು ಎಲ್ಲಿ ಕಟ್ತಿದ್ದಾರೆ ಅವರು ಪಕ್ಷ ಕಟ್ತಾ ಇಲ್ಲ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಅಷ್ಟೇ ಅವರು ಪಕ್ಷ ಕಟ್ತಾ ಇಲ್ಲ ವಲಸಿಗರು ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ ಎಂ ಪಿ ಏನು ಮಾಡ್ತಿದ್ದಾರೆ ಯಾರ ಜೊತೆ ನಿಂತ್ಕೊಂಡಿದ್ದಾರೆ ಅವರು ಬಿ ಜೆ ಪಿ ಕಟ್ಟ ಕೆಲಸ ಮಾಡ್ತಾ ಇದ್ದಾರಾ ಹಾಳು ಮಾಡ್ತಿದ್ದಾರೆ ಮಿನಿಸ್ಟರ್ಗಳ ಸೇರಿಕೊಂಡು ಎಂ ಪಿ ಕೂಡ ಹಾಳು ಮಾಡ್ತಾ ಇದ್ದಾರೆ ಇದು ನಾವೇಳ್ತಿರೋ ಮಾತಲ್ಲ ಸ್ವಾಮಿ ಸ್ವತಃ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿತ ಏನು ಪ್ರಕೋಷ್ಠಗಳ ಏನು ಇನ್ಚಾರ್ಜ್ ಆಗಿದ್ದಾರೆ ಮಾಲ್ದೂರಲ್ಲಿ ಉಡಿ ವಿಜಯಕುಮಾರ್ ಆಡಿರ್ತಕ್ಕಂಥ ಮಾತು ಅವರೇ ಹೇಳಿರ್ತಕ್ಕಂಥ ಮಾತುಗಳು ನೀವು ನೋಡ್ಬೋದು ಎಷ್ಟು ಆಕ್ರೋಶಭರಿತರಾಗಿ ಭರಿತರಾಗಿ ಅಂತ ಸಿ ಇಡೀ ರಾಜ್ಯ ಬಿ ಜೆ ಪಿಗರು ಒಪ್ಕೊಂಡಿದ್ದಾರೆ ಅವ್ರಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ದಾರೆ ಇವತ್ತು ಮಂತ್ರಿ ಪದವಿ ಅವರೊಬ್ಬರು ಅನುಭವಿಸ್ತಾ ಇಲ್ಲ ಇಡೀ ಬಿ ಜೆ ಪಿ ಯಾಕೆ ಅಧಿಕಾರದಲ್ಲಿದೆ ಅಂದರೆ ವಲಸಿಗರಿಂದಲೇ ವಲಸಿಗರು ಬಂದು ಕಾಂಗ್ರೆಸ್ನಿಂದಲೋ ಜೆಡಿಎಸ್ನಿಂದಲೋ ಬಂದು ಬಿ ಜೆ ಪಿ ಸೇರ್ಪಡೆ ಆದಮೇಲೆ ಇವತ್ತು ಬಿ ಜೆ ಪಿ ಅಧಿಕಾರದಲ್ಲಿದೆ ಊಡಿ ವಿಜಯಕುಮಾರ್ ಹೇಳ್ದಂಗೆ ವಲಸಿಗರಿಲ್ಲ ಇಲ್ಲ ಅಂದರೆ ಇವತ್ತು ನಿಮ್ಮ ಪಕ್ಷನೇ ಇಲ್ಲಪ್ಪ ಅಧಿಕಾರದಲ್ಲಿ ಹಂಗೆ ನೋಡ್ಕೊಂಡ್ರೆ ಎಲ್ಲರೂ ಆಲ್ಮೋಸ್ಟು ಅರ್ಧ ಜನ ಇವತ್ತು ಬಿ ಜೆ ಪಿಯಲ್ಲಿ ವಲಸಿಗರು ಇರೋದು ಬರೀ ಅಲ್ಲ ಇಡೀ ಇಂಡಿಯಾದಲ್ಲೇ ಇಡೀ ಭಾರತದಲ್ಲಿ ಹಲವು ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರ ಮಾಡ್ತಿದ್ದೆ ಅಂದರೆ ಅದು ಬಿ ಜೆ ಪಿಯ ಸಾಮರ್ಥ್ಯದಿಂದ ಅಲ್ಲ ವಲಸಿಗರ ಸಾಮರ್ಥ್ಯದಿಂದ ಊಡಿ ಕುಮಾರ್ಗೆ ಇದು ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ವಲಸಿಗರು ವಲಸಿಗರು ಅಂತ ಮಾತಾಡ್ತಾ ಇದ್ದಾರೆ ಆಯಿತು ವಲಸಿಗರು ಬೇಡ ಬಿಟ್ಟಾಕಿ ನಿಮ್ಗೆ ಆ ತಾಕತ್ತು ದಮ್ಮು ಧೈರ್ಯ ಇದೆಯಾ ಬಿ ಜೆ ಪಿಗರಿಗೆ ಈಗ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದ್ದೇ ವಲಸಿಗರಿಂದ ಇವತ್ತು ಮುನರತ್ನ ನಾಯ್ಡು ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಮುನರತ್ನ ನಾಯ್ಡು ಬಿ ಜೆ ಪಿಯನ್ನು ಹಾಳು ಮಾಡ್ತಾಯಿದ್ದಾರೆ ಅಂತ ಹೌದಾ ಎಂ ಪಿ ಸಾಹೇಬರು ಮುನಿಸ್ವಾಮಿಗಳು ಬಿ ಜೆ ಪಿಯನ್ನು ಹಾಳು ಮಾಡ್ತಿದ್ದಾರೆ ಬಿ ಜೆ ಪಿಗೆ ಏನೂ ಹೆಲ್ಪ್ ಮಾಡ್ತಾ ಇಲ್ಲ ಕಾರ್ಯಕರ್ತನ ಕೇಳ್ತಿಲ್ಲ ಆಕಾಂಕ್ಷಿಗಳನ್ನ ಕೇಳ್ತಾ ಇಲ್ಲ ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಾರೆ ಬೇರೆ ಬೇರೆ ಹೆಸರುಗಳಲ್ಲಿ ಹೇಳ್ತಾರೆ ಕೂತ್ ಮಾತಾಡಿಸಿ ಆಕಾಂಕ್ಷಿಗಳು ಗೊಂದಲ ಸೃಷ್ಟಿ ಮಾಡ್ತೀರಾ ಒಂದು ಪಾಯಿಂಟ್ ಇಷ್ಟ ಆಯಿತು ಒಂದು ಪಾಯಿಂಟ್ ಓಕೆ ಉಡಿ ವಿಜಯಕುಮಾರ್ ಹೇಳಿದ್ರಲ್ಲಿ ಆಯಿತು ಒಂದು ಕ್ಷೇತ್ರದಲ್ಲಿ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಿದ್ರೆ ಮೂರು ಜನ ಇದ್ದರೆ ಕೂತು ಮಾತಾಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಎಂ ಪಿಗಳು ಜಿಲ್ಲಾ ಮುಖಂಡರು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಕೂತು ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಬರೋ ಕೆಲಸ ಮಾಡಬೇಕು ಅಟ್ಲೀಸ್ಟ್ ವೆಯ್ಟ್ ಮಾಡಿ ಪಕ್ಷ ಟಿಕೆಟ್ ಘೋಷಣೆ ಮಾಡೋವರೆಗೂ ಕಿತ್ತಾಡದೆ ಗೊಂದಲ ಮಾಡಿಕೊಳ್ಳ್ದೆ ಹೋಗಿ ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು ಆದರೆ ಮಾಡ್ತಿರೋದೇನು ಸೊ ಏನೇ ಆಗಲಿ ಬಿ ಜೆ ಪಿ ವಿಚಾರ ಅದು ನಮ್ಗೆ ಯಾಕೆ ಏನಾಗ್ತಿದೆ ಜಿಲ್ಲೆಯಲ್ಲಿ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ವಿ ಓ ಡಿ ವಿಜಯಕುಮಾರ್ ಇನ್ನು ಯುವ ನಾಯಕರು ಈಗ ರೊಚ್ಚಿಗೆದ್ದು ಆಕ್ರೋಶವನ್ನು ಹೊರಹಾಕಿ ಪಾರ್ಟಿ ವಿರುದ್ಧ ನಿಂತ್ಕೊಂಡ್ರೆ ಪ್ರಯೋಜನ ಏನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಹಿರಂಗವಾಗಿ ಮಾತಾಡಿದ್ರೆ ಬಿ ಜೆ ಪಿಯ ಮಾನ ಮರ್ಯದೇನೇ ಹೋಗೋದು ನೆನಪಿರಲಿ ನಿಮಗೆ ಮಂಜುನಾಥ್ ಗೌಡ ವಿರುದ್ಧ ಮಾತಾಡ್ತಿರೋ ಅಥವಾ ಮುನಿರತ್ನ ವಿರುದ್ಧ ಮಾತಾಡ್ತಿರೋ ನಿಮ್ಮದೇ ಎಂ ಪಿ ಮುನಿಸ್ವಾಮಿ ವಿರುದ್ಧ ಮಾತಾಡ್ತಿರೋ ಪಕ್ಷಕ್ಕೆ ಡ್ಯಾಮೇಜ್ ಅಲ್ವಾ ಅನ್ನೋದು ಕಾರ್ಯಕರ್ತರ ಮಾತು ನೋಡೋಣ ಗುಡಿ ವಿಜಯ್ ಕುಮಾರ್ ಅವರ ಮಾತುಗಳು ಬಹುಶಃ ಮುನಿರತ್ನ ಅವ್ರಿಗೆ ತಲುಪಿರುತ್ತೆ ಮುನರತ್ನ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಬಿ ಜೆ ಪಿಯನ್ನು ಅವರು ಹಾಳು ಮಾಡ್ತಾ ಇದ್ದಾರಾ ಮುನರತ್ನವ್ರೆ ಆನ್ಸರ್ ಅದಕ್ಕೆ ವೆಯ್ಟ್ ಮಾಡೋಣ ಸೊ ನಿಮ್ಮ ಪ್ರಕಾರ ಮುನರತ್ನ ಅವರು ಬಿ ಜೆ ಪಿ ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ Subscribe Mercury. Thank you.